ಕನ್ನಡ ಪಿ ಎಂ ಸಿ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಗುರುಮಾತೆ ಆಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಸಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಪತ್ರಿಜಿ ವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತಹ ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಂಚಿಕೆಯಲ್ಲಿ ಪತ್ರಿಜಿಯವರು ಹೇಳಿರುವಂತಹ ಅದ್ಭುತವಾದಂತಹ ಆ ಒಂದು ಜ್ಞಾನ ವಿಜ್ಞಾನ ಆಧ್ಯಾತ್ಮಿಕ ಜ್ಞಾನದ ಒಂದು ಧರ್ಮಯುತವಾದಂತಹ ಜ್ಞಾನವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಈ ಒಂದು ಭೂಮಂಡಲದಲ್ಲಿ, ಈ ಒಂದು ಸಮಾಜದಲ್ಲಿ ಎಲ್ಲರೂ ಆ ಒಂದು ದೇವರನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಪ್ರಾರ್ಥನೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಯಾರೂ ಕೂಡ ಆ ಒಂದು ಸಾಧನ ಮಾರ್ಗದಲ್ಲಿ ಇಲ್ಲ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಪ್ರಾರ್ಥನಾ ಚೋಡೋ ಸಾಧನಾ ಪಕಡೋ ಎನ್ನುವಂತಹ ಕಾನ್ಸೆಪ್ಟನ್ನು. ಪ್ರಾರ್ಥನೆಯನ್ನು ಬಿಡಬೇಕು, ಸಾಧನೆಯನ್ನು ಇಡ್ಕೋಬೇಕು. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಪತ್ರಿಜಿಯವರ ಸುವಾಣಿಯಾಗಿರುವಂತಹ ಪ್ರಾರ್ಥನಾ ಚೋಡೋ ಸಾಧನಾ ಪಕಡೋ ಎನ್ನುವಂತಹ ಸುವಾಣಿಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಎಲ್ಲರಿಗೆ ಮೋಕ್ಷ ಬೇಕು, ಮುಕ್ತಿ ಬೇಕು, ಸತ್ಯ ಬೇಕು, ಧರ್ಮ ಬೇಕು, ಅದನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ತಪನೆಯಲ್ಲಿ ಇದ್ದಾರೆ. ಆ ಒಂದು ತಪನೆಯಲ್ಲಿ ಎಲ್ಲರೂ ಏನಾಗಿದ್ದಾರೆ ಅಂದರೆ ಆ ಒಂದು ಪ್ರಾರ್ಥನೆಯಲ್ಲಿ ಮುಳುಗಿ ಹೋಗಿದ್ದಾರೆ, ಸಾಧನೆಯನ್ನು ಬಿಟ್ಟಿದ್ದಾರೆ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಪ್ರಾರ್ಥನಾ ಚೋಡೋ ಸಾಧನಾ ಪಕಡೋ ಎನ್ನುವಂತಹ ಮಾತನ್ನು. ಈ ಒಂದು ಪ್ರಾರ್ಥನೆಯಲ್ಲಿ ಯಾವ ರೀತಿ ಮುಳುಗಿ ಹೋಗಿದ್ದಾನೆ ಮನುಷ್ಯ ಅಂದರೆ, ಒಂದು ಅದ್ಭುತವಾದಂತಹ ಒಂದು ಶ್ಲೋಕ ಇದೆ, ತಾವೆಲ್ಲರೂ ಕೇಳಿರಬಹುದು. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ ಎನ್ನುವಂತಹ ಪ್ರಾರ್ಥನೆ. ಈ ಪ್ರಾರ್ಥನೆ ಎಲ್ಲವೂ ಸಮಸ್ತ ಜ್ಞಾನ ಬೇಕು ಎನ್ನುವಂತಹ ಒಂದು ಇದರಲ್ಲಿ ಹೋಗಿ ಆ ಒಂದು ಪ್ರಾರ್ಥನೆ ಆಗೋಗ್ಬಿಟ್ಟಿದೆ. ಈ ಪ್ರಾರ್ಥನೆ ಮಾಡಿಕೊಳ್ಳುವವನು ಏನು ಮಾಡ್ತಾ ಇದ್ದಾನೆ, ಅಸತೋಮಾ ಸಗ್ಗಮಯ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ ಅಂತ ಹೇಳಿಬಿಟ್ಟು ಹಿಂದೂಗಳೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಎಲ್ಲ ಆ ಒಂದು ಮಸೀದಿಗಳಿಗೆ ಹೋಗ್ತಾರೆ, ಮತ್ತು ಕ್ರಿಶ್ಚಿಯನ್ಸ್ ಎಲ್ಲರೂ ಆ ಒಂದು ಚರ್ಚ್ಗಳಿಗೆ ಹೋಗ್ತಾರೆ. ಈ ಒಂದು ಪ್ರಾರ್ಥನೆಯಲ್ಲಿಯೇ ಎಲ್ಲರೂ ಮುಣುಗಿ ಹೋಗಿಬಿಟ್ಟಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಅಂದರೆ ಈ ಒಂದು ಪ್ರಾರ್ಥನೆಯ ಒಂದು ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಅಸತೋಮಾ ಸಗ್ಗಮಯ ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತೇಳಿ ಇವನು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಅಸತೋಮಾ ಸಗ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು. ತಮಸೋಮ ಜ್ಯೋತಿರ್ಗಮಯ, ನಾನು ಅಂಧಕಾರದಲ್ಲಿದ್ದೀನಿ, ತಮಸ್ ಅಂದರೆ ಅಂಧಕಾರ, ಅಂಧಕಾರದಲ್ಲಿದ್ದೀನಿ, ನನ್ನನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಮೃತ್ಯೋಮ ಅಮೃತಂಗಮಯ, ನಾನು ಮೃತ್ಯು ಅನ್ನುವಂತಹ ಭಯದಲ್ಲಿದ್ದೀನಿ, ಆ ಒಂದು ಭಯದಿಂದ ನನ್ನನ್ನು ಅಮೃತದೆಡೆಗೆ ಕರೆದುಕೊಂಡು ಹೋಗು ದೇವರೇ ಅಂತೇಳಿಬಿಟ್ಟು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ ಈ ಒಂದು ಮಾನವ. ಈ ಮಾನವ ಆ ಪ್ರಾರ್ಥನೆಯಲ್ಲಿ ಮುಣುಗಿ ತನ್ನ ಜೀವನವೆಲ್ಲ ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ. ನಿಜವಾಗಲೂ ಯಾರು ಯಾರನ್ನು ಉದ್ಧಾರ ಮಾಡೋದಿಲ್ಲ, ಇದು ತ್ರಿಕಾಲ ಸತ್ಯ. ಯಾರನ್ನು ಅವರೇ ಉದ್ಧಾರ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನಲ್ಲ, ಉದ್ಧರೇ ಉದ್ಧಾರಾತ್ಮ ನಾಮ ಎನ್ನುವಂತಹ ಮಾತನ್ನು. ಯಾರನ್ನು ಅವರೇ ಉದ್ಧಾರ ಮಾಡ್ಕೋಬೇಕು, ಯಾವ ರೀತಿ ಉದ್ಧಾರ ಮಾಡ್ಕೋಬೇಕು, ನಿನ್ನ ನಿರಂತರವಾದಂತಹ ಸಾಧನೆಯಿಂದ ನೀನು ನಿನ್ನ ಆತ್ಮನ ಉದ್ಧಾರವನ್ನು ಮಾಡ್ಕೋಬೇಕು, ಪ್ರಾರ್ಥನೆಯಿಂದ ಅಲ್ಲ. ನಿನ್ನನ್ನು ಯಾರು
ಮೋಕ್ಷದೆಡೆಗೆ ಕರೆದುಕೊಂಡು ಹೋಗುವುದಿಲ್ಲ, ಮೋಕ್ಷದೆಡೆಗೆ ನೀನೇ ಹೋಗಬೇಕು. ಆದರೆ ಈ ಮಾನವ ಏನು ಮಾಡ್ತಾ ಇದ್ದಾನೆ, ಆ ಒಂದು ದೇವಸ್ಥಾನಕ್ಕೆ, ಮಸೀದಿಗೆ, ಆ ಒಂದು ಚರ್ಚಿಗೆ ಹೋಗಿ ಅಸತೋಮ ಸಗ್ಗಮಯ ಅಂತ ಇದ್ದಾನೆ. ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ ನನ್ನನ್ನು ಕರ್ಕೊಂಡು ಹೋಗು ಸ್ವಾಮಿ ವೆಂಕಟೇಶ್ವರ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಆ ವೆಂಕಟೇಶ್ವರ ಸ್ವಾಮಿ ನಗುತ್ತಾನೆ ಈ ಒಂದು ಪ್ರಾರ್ಥನೆಯನ್ನು ಕೇಳಿ. ಪ್ರಾರ್ಥನಾ ಚೋಡೋ ಸಾಧನಾ ಪಕಡೋ, ಸಾಧನೆಯನ್ನು ಹಿಡಿದಾಗ ಮಾತ್ರ ನಮಗೆ ಸಾಧ್ಯ. ನಾನು ಅಸತ್ಯದಲ್ಲಿದ್ದೀನಿ, ಅಸತೋಮ ಸಗ್ಗಮಯ, ಅಸತ್ಯದಲ್ಲಿದ್ದೀನಿ, ನನ್ನನ್ನು ಸತ್ಯದೆಡೆಗೆ ಕರೆದುಕೊಂಡು ಹೋಗು. ಯಾವ ಮಹಾನುಭಾವರಿದ್ದಾರೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ? ಯಾವ ಮಹಾನುಭಾವರೂ ಇಲ್ಲ, ಅಲ್ಲಿ ಮೇಲೆ ಯಾರೂ ಇಲ್ಲ ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ. ನಿನಗೆ ಸತ್ಯ ಮಾರ್ಗವನ್ನು ತೋರಿಸಬಹುದು, ಆದರೆ ಆ ಸತ್ಯ ಮಾರ್ಗದೆಡೆಗೆ ನೀನೇ ಸ್ವತಃ ನಿನ್ನ ಒಂದು ಸ್ವಬಲದಿಂದ, ಸ್ವಸಾಧನೆಯಿಂದ ಹೋಗಬೇಕು. ಆಮೇಲೆ ಅಸತೋಮ ಸಗ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾನೆ. ಅಂದರೆ ತಮಸ್ಸು ಅಂದರೆ ಅಂಧಕಾರದಲ್ಲಿದ್ದೇನೆ, ಅಜ್ಞಾನದಲ್ಲಿ ಇದ್ದೇನೆ, ನನ್ನನ್ನು ಬೆಳಕಿನೆಡೆಗೆ ಕರ್ಕೊಂಡು ಹೋಗು. ಅಂದರೆ ಜ್ಞಾನ ಎನ್ನುವಂತಹ ಬೆಳಕಿನೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಸ್ವಾಮಿ ಅಂತೇಳಿ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಈ ಮನುಷ್ಯ. ಮತ್ತು ಈ ಮನುಷ್ಯ ಸಾವಿಗೆ ಹೆದರ್ತಾ ಇದ್ದಾನೆ. ಮೃತ್ಯೋಮ ಅಮೃತಂಗಮಯ, ನನಗೆ ಮೃತ್ಯು ಅನ್ನೋದು, ನನಗೆ ಸಾವು ಅನ್ನುವಂತಹ ಭಯ ಇದೆ. ಈ ಒಂದು ಸಾವು ಅನ್ನೋ ಭಯದಿಂದ ನನ್ನನ್ನು ಅಮೃತದೆಡೆಗೆ, ಅಂದರೆ ಮೃತ್ಯುಯಿಲ್ಲ ಎನ್ನುವಂಥ ಒಂದು ಸ್ಥಿತಿಗೆ ನನ್ನನ್ನು ಕರೆದುಕೊಂಡು ಹೋಗು ಸ್ವಾಮಿ ಅಂತೇಳಿಬಿಟ್ಟು ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಈ ಮನುಷ್ಯ. ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದು ಸಾಧನೆಯನ್ನು. ಒಂದು ಚಿಕ್ಕದಾದಂತಹ ಒಂದು ಕಥೆಯನ್ನು ಹೇಳುವುದರ ಮುಖಾಂತರವಾಗಿ ನಿಮಗೆ ಇನ್ನಷ್ಟು ವಿಚಾರವನ್ನು ಹೇಳ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಪ್ರಾರ್ಥನೆ ಮತ್ತು ಸಾಧನೆಗೂ ಇರುವಂತಹ ವ್ಯತ್ಯಾಸವನ್ನು ನಾ ಈ ಒಂದು ಕಥೆಯಲ್ಲಿ ನಿಮಗೆ ಅರ್ಥೈಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಬ್ಬ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವರ ಹೆಸರು ಏನೋ ಒಂದು ತಗೊಳ್ಳೋಣ, ಅವರ ಹೆಸರು ರಾಜು ಅಂದ್ಕೊಳ್ಳಿ. ಅವನು ಒಂದು ಬುದ್ಧಿ ಬಂದಾಗ, ಸ್ವಲ್ಪ ದೊಡ್ಡವನಾದಾಗ, ಅವನ ವಯಸ್ಸು ಒಂದು 10 ವರ್ಷ 15 ವರ್ಷ ಇದ್ದಾಗ ಪ್ರತಿದಿನ ಹೋಗಿ ಆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಏನಂತಹ ಪ್ರಾರ್ಥನೆ ಅಂದರೆ, ನನಗೆ 1 ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ಬೇಕು, ಅದನ್ನು ನೀನು ಸ್ಯಾಂಕ್ಷನ್ ಮಾಡಪ್ಪ ಸ್ವಾಮಿ ಅಂತೇಳಿಬಿಟ್ಟು ಆ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿದಿನ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವನಿಗೆ 20 ವರ್ಷ ಆಯಿತು, ಹಾಗೆ 30 ವರ್ಷ ಆಯಿತು, ಹಾಗೆ 40 ವರ್ಷ ಆಯಿತು. ಆ ಪ್ರಾರ್ಥನೆ ನಿರಂತರವಾಗಿ ಮಾಡ್ತಾನೇ ಇದ್ದ ಅವನು. ಅವನ 15 ವರ್ಷಗಳಿಂದ ಸುಮಾರು 40 ವರ್ಷ 50 ವರ್ಷ ಬಂದರೂ ಸಹ ಅವನು ಹೋಗಿ ವೆಂಕಟೇಶ್ವರ ಸ್ವಾಮಿ ಹತ್ರ ಆ ಒಂದೇ ಒಂದು ಕೋರಿಕೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ನನಗೆ 1 ಕೋಟಿ ರೂಪಾಯಿ ಲಾಟ್ರಿ ಬೇಕಪ್ಪ ಅಂತ. ಇದನ್ನು ಗಮನಿಸಿದಂಥ ವೆಂಕಟೇಶ್ವರ ಸ್ವಾಮಿ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮಿ, ಏನ್ರಿ ಅವನು ಪ್ರತಿದಿನ ಬಂದು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ, ನೀವು ಅವನಿಗೆ ಯಾಕೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಬಾರ್ದು ಅನ್ನುವಂತಹ ಮಾತನ್ನು ಹೇಳ್ತಾಳೆ ಲಕ್ಷ್ಮಿ. ಆಗ ವೆಂಕಟೇಶ್ವರ ಸ್ವಾಮಿ ನಗ್ತಾನೆ. ಆಗ ಲಕ್ಷ್ಮಿ ಅನ್ಕೊಂತಾಳೆ, ಓಕೆ ಇವನಿಗೆ ಈಗ ಸ್ಯಾಂಕ್ಷನ್ ಆಗ್ತತ್ತೇನು ಅಂತ ಅಂತ. ಆದರೆ ಈ ವ್ಯಕ್ತಿ ಮಾತ್ರ ಏನು ಮಾಡ್ತಾ ಇರ್ತಾನೆ, 50 ವರ್ಷ ಆದ್ರೂ ಮತ್ತೆ ನಿರಂತರವಾಗಿ ಆ ಒಂದು ವೆಂಕಟೇಶ್ವರ ಸ್ವಾಮಿ ಹತ್ರ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಸ್ವಾಮಿ ನನಗೆ 1 ಕೋಟಿ ರೂಪಾಯಿ ಲಾಟ್ರಿ ಬೇಕು, ಅದನ್ನು ಸ್ಯಾಂಕ್ಷನ್ ಮಾಡು ಸ್ವಾಮಿ ಅಂತೇಳಿ ಮತ್ತೆ ಪ್ರಾರ್ಥನೆ ಮಾಡೋದು. ಹೀಗೆ 50 ವರ್ಷ ಆದದ್ದು, 60 ವರ್ಷ ಆದರೂ ಕೂಡ ಅವನಿಗೆ ಲಾಟ್ರಿ ಟಿಕೆಟ್ ಬರಲಿಲ್ಲ. ಇದನ್ನು ಗಮನಿಸಿದಂಥ ಲಕ್ಷ್ಮಿ ಮತ್ತೆ, ಏನ್ರಿ ಅವನು 50 ವರ್ಷ ಇದ್ದಾಗೆ ನಾನು ನಿಮಗೆ ಹೇಳಿದೆ ಅವನಿಗೆ ಸ್ಯಾಂಕ್ಷನ್ ಮಾಡಿರಿ ಅಂಥೇಳಿ, ಆದರೆ ನೀವು ಯಾಕೆ ಸ್ಯಾಂಕ್ಷನ್ ಮಾಡಲಿಲ್ಲ ಅಂಥೇಳಿ ಕೋಪ ಮಾಡ್ಕೊಳ್ತಾಳೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಮೇಲೆ. ಆಗ ವೆಂಕಟೇಶ್ವರ ಸ್ವಾಮಿ ಹೇಳ್ತಾನೆ,
ನನಗೂ ಕೂಡ ಅವನಿಗೆ 1 ಕೋಟಿ ರೂಪಾಯಿ ಲಾಟರಿ ಟಿಕೆಟನ್ನು ಕೊಡಬೇಕಂತ ಆಸೆ ಇದೆ, ಕೋರಿಕೆ ಇದೆ, ನನಗಿಷ್ಟ ಇದೆ. ಆದರೆ ಅವನು ಪ್ರತಿದಿನ ಬಂದು ನನಗೆ ಕೇವಲ ಪ್ರಾರ್ಥನೆಯನ್ನು ಮಾಡ್ತಾನೆ, ಆಗಲಿ ನನಗೆ 1 ಕೋಟಿ ರೂಪಾಯಿ ಟಿಕೆಟ್ ಬೇಕು ಬೇಕು ಅಂತ ಪ್ರತಿದಿನ ಬಂದು ನನಗೆ ಪ್ರಾರ್ಥನೆ ಮಾಡ್ತಾನೆ ಆಗಲಿ, ಅವನು ಲಾಟ್ರಿ ಅಂಗಡಿಗೆ ಹೋಗಿ ಲಾಟ್ರಿ ಟಿಕೆಟ್ ತಗೊಳ್ಳುವಂತಹ ಸಾಧನೆಯನ್ನು ಮಾಡ್ತಾ ಇಲ್ಲ. ಅವನು ಲಾಟ್ರಿ ಟಿಕೆಟ್ ತಗೊಳ್ಳುವಂತಹ ಸಾಧನೆಯನ್ನು ಮಾಡಿದರೆ ನಾನು ಆಗ 1 ಕೋಟಿ ರೂಪಾಯಿ ಅವನಿಗೆ ಸ್ಯಾಂಕ್ಷನ್ ಮಾಡ್ಬೋದು. ಅವನು ಕೇವಲ ಆ ಒಂದು ಪ್ರಾರ್ಥನೆಯಲ್ಲಿಯೇ ಮುಳುಗಿಬಿಟ್ಟಿದ್ದಾನೆ. ಅವನು ಲಾಟ್ರಿ ಟಿಕೆಟ್ ತಗೊಳ್ಳುವಂತಹ ಸಾಧನೆಯನ್ನು ಅವನು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಯಾವ ರೀತಿ ಸ್ಯಾಂಕ್ಷನ್ ಮಾಡಬೇಕು ಅವನಿಗೆ ಎನ್ನುವಂತಹ ವಿಚಾರವನ್ನು ವೆಂಕಟೇಶ್ವರ ಸ್ವಾಮಿಯವರು ಆ ಲಕ್ಷ್ಮೀದೇವಿಗೆ ಹೇಳ್ತಾರೆ. ಆಗ ಲಕ್ಷ್ಮೀದೇವರು ಹೇಳ್ತಾರೆ, ಈ ಮಾನವರೆಲ್ಲರೂ ಸಹ ಕೇವಲ ಪ್ರಾರ್ಥನೆಯಲ್ಲೇ ಮುಳುಗಿ ಹೋಗ್ತಾರೆ, ಆಗಲಿ ಅವರು ಸಾಧನೆಯನ್ನು ಇಟ್ಕೊಳ್ಳೋದಿಲ್ಲ ಅಂಥೇಳಿ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾಳೆ ಲಕ್ಷ್ಮೀದೇವಿ. ಸೊ ಹಾಗಾಗಿ ನಾವು ಕೇವಲ ಪ್ರಾರ್ಥನೆಯಲ್ಲಿ ಮುಳುಗಬಾರ್ದು, ನಾವು ಸಾಧನೆಯಲ್ಲಿ ಮುಳುಗಬೇಕು. ಸಾಧನೆಯನ್ನು ಹಿಡ್ಕೊಂಡ್ರೆ ನಾವು ಆ ಒಂದು ಮುಕ್ತಿಯನ್ನು ಹೊಂತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಅಸತೋಮ ಸಗ್ಗಮಯ ಅಂದರೆ ಆ ಒಂದು ಅಸತ್ಯದಿಂದ ಸತ್ಯದೆಡೆಗೆ ಹೋಗಬೇಕು ಅಂತಂದರೆ ಸಾಧನ ಮಾರ್ಗ ಒಂದೇ ಧ್ಯಾನ. ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನ ಮಾರ್ಗವೇ ಸಾಧನ ಮಾರ್ಗ. ಆ ಒಂದು ಪ್ರಾರ್ಥನೆಯನ್ನು ಬಿಡಬೇಕು, ನಾವು ಸಾಧನ ಮಾರ್ಗವನ್ನು ಹಿಡಿಬೇಕು. ಆ ಸಾಧನ ಮಾರ್ಗವನ್ನು ಹಿಡಿದಾಗಲೇ ನಾವು ಅದ್ಭುತವಾಗಿ ಆ ಒಂದು ಅಸತ್ಯದಿಂದ ಸತ್ಯದೆಡೆಗೆ ಬರ್ತೀವಿ, ಅಸತೋಮ ಸಗ್ಗಮಯದೆಡೆಗೆ ಬರ್ತೀವಿ, ಮತ್ತು ಮೃತ್ಯೋಮ ಅಮೃತಗಡೆಗೆ ಬರ್ತೀವಿ. ಅಂದರೆ ಆ ಒಂದು ಮೃತ್ಯು ಭಯದಿಂದ ಅಮೃತದ ಎಡೆಗೆ ನಾವು ಬರ್ತೀವಿ. ಆ ಒಂದು ತಮಸ್ಸಿನಿಂದ ತಮಸೋಮ ಜ್ಯೋತಿರ್ಗಮಯ ಆ ಒಂದು ಜ್ಯೋತಿ ಎಡೆಗೆ ನಾವು ಬರ್ತೀವಿ. ಸಾಧನೆಯನ್ನು ಮಾಡಿದಾಗ ಏನು ಸಾಧನೆ ಮಾಡಬೇಕು? ನಿರಂತರವಾದಂತಹ ಧ್ಯಾನ ಸಾಧನೆ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯ ಸಾಧನೆ, ಈ 3 ಸಾಧನೆಗಳನ್ನು ನಾವು ಮಾಡಿದ್ದೇ ಆದರೆ ನಾವು ಆ ಒಂದು ಅಸತ್ಯದಿಂದ ಸತ್ಯದೆಡೆಗೆ ಬರ್ತೀವಿ, ಅಂಧಕಾರದಿಂದ ಜ್ಞಾನದೆಡೆಗೆ ಬರ್ತೀವಿ, ಆ ಒಂದು ಮೃತ್ಯು ಭಯದಿಂದ ಅಮೃತದೆಡೆಗೆ ನಾವು ಬರ್ತೀವಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರೇ ಹೇಳುವುದರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಆ ಒಂದು ಪ್ರಾರ್ಥನೆಯನ್ನು ಬಿಟ್ಟು ಸಾಧನೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಸಾಧನ ಮಾರ್ಗವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾರೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ಆ ಒಂದು ಪ್ರಾರ್ಥನೆಯನ್ನು ಬಿಟ್ಟು ಈ ಒಂದು ಸಾಧನ ಮಾರ್ಗವನ್ನು ಹಿಡಿದುಕೊಂಡವರೇ ಪಿರಮಿಡ್ ಮಾಸ್ಟರುಗಳಾಗಿದ್ದಾರೆ. ನಾನು ಸಹ ಕಳೆದ 20 ವರ್ಷಗಳಿಂದ ಆ ಒಂದು ಪ್ರಾರ್ಥನೆಯನ್ನು ಬಿಟ್ಟು ಸಾಧನ ಮಾರ್ಗದಲ್ಲಿ ಇರೋದರಿಂದಲೇ ನನಗೆ ಎಷ್ಟೋ ಅದ್ಭುತವಾದಂತಹ ಆ ಒಂದು ಅಸತ್ಯದಿಂದ ಸತ್ಯದೆಡೆಗೆ ಬಂದಿದ್ದೇನೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಬಂದಿದ್ದೇನೆ, ಮತ್ತು ಆ ಒಂದು ಮೃತ್ಯು ಭಯದಿಂದ ಅಮೃತದೆಡೆಗೆ ನಾನು ಬಂದಿದ್ದೇನೆ. ಇದಕ್ಕೆಲ್ಲ ಕಾರಣ ಸಾಧನೆ. ಮೈ ಡಿಯರ್ ಫ್ರೆಂಡ್ಸ್, ಹಾಗಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಬಿಟ್ಟು ಸಾಧನೆಯನ್ನು ಹಿಡಿದುಕೊಳ್ಳೋಣ ಅಂತ ಹೇಳ್ತಾ ಇಂತಹ ಒಂದು ಅದ್ಭುತವಾದಂತಹ ಅವಕಾಶ ಮಾಡಿಕೊಟ್ಟಿರುವಂತಹ ಕನ್ನಡ PMC ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.